ಚಿತ್ವಾಡ್ ಕಿಯಲ್ಲಿ ಜರುಗಿದ ವಾಲ್ಮೀಕಿ ಜಯಂತಿ ಮಹೋತ್ಸವದ ಅಂಗವಾಗಿ ವಿಜಯನಗರ ಕ್ಷೇತ್ರದ ಮಾನ್ಯ ಶಾಸಕರಾದ ಎಚ್ಆರ್ ಗವ್ಯಪ್ಪ ವಾಲ್ಮೀಕಿ ಭಾವಚಿತ್ರದ ಬೆಳ್ಳಿ ರಥಕ್ಕೆ ಚಾಲನೆ ನೀಡುವುದರ ಮೂಲಕ ಹಾಗೂ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ವಾಲ್ಮೀಕಿ ಜಯಂತಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ದೇಶದ ಮಹಾನ್ ಕವಿಗಳಲ್ಲಿ ಅಗ್ರಸ್ಥಾನ ಹೊಂದಿದ್ದಾರೆ. ಅವರ ಅಪ್ರತಿಮ ಸಾಧನೆಯ ಫಲವಾಗಿ ಇಂದು ಜಗತ್ತಿನಲ್ಲಿ ರಾಮನನ್ನು ರಾಮಾಯಣವನ್ನು ನಾವು ನೋಡುತ್ತಿದ್ದೇವೆ. ವಾಲ್ಮೀಕಿ ಜಯಂತಿಯು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಮತ್ತು ವಾಲ್ಮೀಕಿ ಋಷಿಗಳ ಸಂದೇಶಗಳು ನಮ್ಮೆಲ್ಲರಿಗೂ ಆದರ್ಶವಾಗಲಿ ಎಂದು ಹೇಳಿದರು. ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಶ್ರೀನಾಥ್ ಗುಜ್ಜಲ್, ವಸಂತ ಜಂಬಾನಹಳ್ಳಿ ಮಂಜುನಾಥ್, ಅಂಜಿನಪ್ಪ ಉಡಾ ಅಧ್ಯಕ್ಷರು, ವಾಲ್ಮೀಕಿ ಸಮಾಜದ ಧರ್ಮದರ್ಶಿಗಳಾದ ಜಂಬಾಯ ನಾಯ್ಕ್, ಕೊಟ್ರೇಶ್ ಹನುಮಂತಪ್ಪ ಹಾಗೂ ಇತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.